ಫಾರ್ಮ್ಯಾಟು, ಈ ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ಆಲ್ ಮತ್ತೆ ಅಮೆರಿಕಾನಲ್ಲಿ ಆಡ್ತಾ ಇರೋದು ಅಂತ ಎಲ್ರಿಗೂ ಗೊತ್ತಿರೋದು. ಬಟ್ ಈ ಫಾರ್ಮ್ಯಾಟ್ 20 ಟೀಮ್ ಯಾಕೆ ಮಾಡೋದು ಅನ್ನೋದು ICC ಕ್ಲಿಯರ್ ಆಗಿದೆ. ಈ ಗೇಮ್ನ ಸ್ಪ್ರೆಡ್ ಮಾಡಬೇಕು ಇಡೀ ಜಗತ್ತಲ್ಲಿ ಅನ್ನೋದು. ಆದರೆ ಮೇನ್ ಟೆಸ್ಟ್ ಪ್ಲೇಯಿಂಗ್ ನೇಷನ್ಸು ODI ಫಾರ್ಮ್ಯಾಟ್ಗೆ ಸ್ಟೇಟಸ್ ಇರೋರು, T20 ಸ್ಟೇಟಸ್ ಅಂತ ಒಂದು ಇದೆ. ಈಗ ಕೆಲವು ಟೀಮ್ಗೆ T20I ಸ್ಟೇಟಸ್ ಕೊಟ್ಟಿದ್ದಾರೆ ICC ಅವರು. ಬಟ್ 20 ಟೀಮ್ ಮಾಡೋದ್ರಲ್ಲಿ ಅರ್ಥ ಇದೆಯಾ ಅಂತಂದರೆ ಖಂಡಿತ ಅರ್ಥ ಇದೆ. ಯಾಕೆಂದ್ರೆ ಅಸೋಸಿಯೇಟ್ ಟೀಮ್ಸ್ ಅಂತ ಏನು ಮಾತಾಡ್ತೀವಿ, ನಾವು ಹೆಸರು ನೋಡೋ ಟೀಮ್ಸು ಎಷ್ಟೊಂದು ಫ್ಯಾನ್ಸ್ಗೆ ಗೊತ್ತೇ ಇರೋದಿಲ್ಲ ಇಂಡಿಯಲ್ಲಿರೋರಿಗೆ. ಎಸ್ಪೆಷಲಿ PNG ಆಗಿರ್ಬೋದು, ನಮೀಬಿಯಾ, ಒಮಾನ್, ಸ್ಕಾಟ್ಲ್ಯಾಂಡ್, ಮೇ ಬಿ ಐರ್ಲೆಂಡ್ ಅವರೆಲ್ಲ ನೋಡಿರ್ಬೋದು. ಅವ್ರದೇ ಆದಂಥ ಒಂದು ಟೋರ್ನಮೆಂಟ್ಗಳು ನಡೆಯುತ್ತೆ, ಕ್ವಾಲಿಫಿಕೇಷನ್ ಟೋರ್ನಮೆಂಟು ವರ್ಲ್ಡ್ ಕಪ್ ಆಡೋಕ್ಕಿಂತ ಮುಂಚೆ. 20 ಟೀಮ್ ಮಾಡೋದ್ರಲ್ಲಿ ಈಸಿಲಿ ಫಾರ್ಮೆಟಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಏನಿರುತ್ತೆ ಅದನ್ನು ನನಗೆ ಇತ್ತು, ಸೊ ನಾನು ಕ್ಲಾರಿಫೈ ಮಾಡೋಣ, ಬೇರೆ ಈಸಿ ಆಗುತ್ತೆ ಅಂತ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಗೊತ್ತಿರೋಂಗೆ 5 ಟೀಮು 4 ಗ್ರೂಪ್ ಇದೆ. ಸೊ 5 ಟೀಮು ಅವ್ರವ್ರ ಮೇಲೆ ಆಡ್ತಾರೆ, ಅದು ಲೀಗ್ ಥರನೇ. ಸೊ 4 ಮ್ಯಾಚ್ಗಳು ಸಿಗುತ್ತೆ ಎಲ್ಲ ಟೀಮ್ಗೂ, ಯಾಕಂದ್ರೆ 5 ಟೀಮ್ ಒಂದು ಗ್ರೂಪಲ್ಲಿರೋದ್ರಿಂದ 4 ಗ್ರೂಪಿಂದ 2 ಟೀಮ್ ಕ್ವಾಲಿಫೈ ಆಗುತ್ತೆ. ಅಂದರೆ ಟಾಪ್ 2 ಟೀಮ್ಸು 4 ಗ್ರೂಪಿಂದ 8 ಟೀಮ್ ಆಯ್ತಲ್ವಾ, 8 ಟೀಮು ಹಿಂಗ್ ಡಿವೈಡ್ ಆಗುತ್ತೆ, ಗ್ರೂಪ್ 1 ಗ್ರೂಪ್ 2 ಅಂತ. ಇಲ್ಲಿ ಏನು ಹೆಚ್ಚಿದೆ ಅಂತಂದರೆ, ಆ ಕ್ವಾಲಿಫಿಕೇಶನ್ ಫಸ್ಟ್ ರೌಂಡಲ್ಲಿ ಆಡಿದಾಗ 1 and 2 ಅಂತ ಬರೋದಿಲ್ಲ. ಇವಾಗ ಇಂಡಿಯಾ ಕ್ವಾಲಿಫೈ ಆಯಿತು ಅಂತಂದರೆ ಅವ್ರ ಗ್ರೂಪಲ್ಲಿ ಸ್ಟ್ರೇಟ್ ಅವ್ರು A1 ಹೋಗ್ತಾರೆ. ಏನೇ ಆಗಲಿ 1 or 2 ಎಲ್ಲರ ಬರಲಿ ಪರವಾಗಿಲ್ಲ, 1 or 2 ವ್ಯತ್ಯಾಸ ಆಗಲ್ಲ. ಸೇಮ್ ಪಾಕಿಸ್ತಾನ ಕೂಡ, ಅವ್ರು ಕ್ವಾಲಿಫೈ ಆಯಿತು ಅಂತಂದರೆ ಫಸ್ಟ್ ರೌಂಡ್ ಲೀಗ್ನಲ್ಲಿ ಈ ಗ್ರೂಪ್ ಹೊಟ್ಟೋಗ್ತಾರೆ, ಅದಕ್ಕೆ A2 ಅಂತ ಬರ್ದಿದ್ದಾರೆ. ಏನೇ ಆದರೂ ಇಂಡಿಯಾಗೆ A1, ಪಾಕ್ಗೆ A2 ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಒಂದೇ ಗ್ರೂಪ್, ಅದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ಥರನೇ ಇಂಗ್ಲೆಂಡ್ ಆಸ್ಟ್ರೇಲಿಯಾನು ಕೂಡ ಅದೇ ಥರ ಅವ್ರದೇ ಗ್ರೂಪಲ್ಲಿ ಫಸ್ಟ್ ಗ್ರೂಪಲ್ಲಿ ಆಡ್ತಿದ್ದಾರೆ. ಏನೇ ಆದರೂ ಆಸ್ಟ್ರೇಲಿಯಾ B2 ಕ್ವಾಲಿಫೈ ಆಯಿತು ಅಂದರೆ ಏನೇ ಆದರೂ ಇಂಗ್ಲೆಂಡ್ B1. ಸೊ ಈ ಥರ ಬೈಫರ್ಕೇಟ್ ಮಾಡಿದ್ದಾರೆ. ಸೊ 8 ಟೀಮ್ಗೆ ಈ ಸ್ಟೇಟಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಅಸ್ಯೂಮ್ ಏನು ಮಾಡಿದ್ದಾರೆ ಅಂದರೆ ICC ಅವರು ಇವ್ರು ಕ್ವಾಲಿಫೈ ಆಗೇ ಆಗ್ತಾರೆ ಅನ್ನೋದನ್ನ. ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಪಾಕಿಸ್ತಾನ ಕ್ವಾಲಿಫೈ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಈ ರೌಂಡ್ ಫಸ್ಟ್ ರೌಂಡಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂತಂದರೆ ಯಾರು ಕ್ವಾಲಿಫೈ ಆಗಿರ್ತಾರೋ ಅವರು ಈ ಜಾಗ ತಗೋತಾರೆ, A2 ಅನ್ನೋ ಜಾಗ ತಗೊಳ್ತಾರೆ, ಈ ಗ್ರೂಪ್ಗೆ ಬರ್ತಾರೆ. ಯಾಕೆಂದ್ರೆ 2 ಕಡೆ ವೆನ್ಯೂನಲ್ಲಿ ಆಡ್ತಾರಲ್ವ, ಅಮೆರಿಕ ಮತ್ತೆ ವೆಸ್ಟ್ ಇಂಡೀಸಲ್ಲಿ ಬಹಳ ಕಷ್ಟ ಇದನ್ನ ಮಾಡೋದು ಅಂತ 2 ವೆನ್ಯೂನಲ್ಲಿ ತೂಕಿಸೋದು ಅಂತ. ಫಸ್ಟ್ ರೌಂಡಲ್ಲಿ ಆಡೋದಿಲ್ಲ ಅಮೆರಿಕಾನಲ್ಲಿ, ಸೆಕೆಂಡ್ ರೌಂಡಲ್ಲಿ ಬರೋದ್ರಲ್ಲಿ ವೆಸ್ಟ್ ಇಂಡೀಸಲ್ಲಿ ಆಡ್ತಾರೆ. ಅಂದರೆ ಸೂಪರ್ 8 ಅಂತ ಏನು ಕರಿತೀವಿ ಇದೆಲ್ಲ ವೆಸ್ಟ್ ಇಂಡೀಸಲ್ಲಿ ಆಗ್ತಿದೆ. ಅಮೆರಿಕಲ್ಲಿ ಕೇವಲ 16 ಮ್ಯಾಚ್ಗಳಾಗುತ್ತೆ, ಅದು 55 16 ಹೋಯ್ತು ಅಂದರೆ 39 ಮ್ಯಾಚ್ ವೆಸ್ಟ್ ಇಂಡೀಸಲ್ಲಿ ಆಗುತ್ತೆ. ಸೊ ಫಸ್ಟ್ ರೌಂಡ್ ಮಾತ್ರ ಅಮೆರಿಕಲ್ಲಿ ಇರೋದು, ಇಲ್ಲಿ ಕ್ಲಾರಿಟಿ ಇದೆ. ಸೊ ಇಂಡಿಯಾ ಪಾಕಿಸ್ತಾನ ಒಂದ್ಸಲಿ ಲೀಗಲ್ ಮೀಟ್ ಮಾಡ್ತಾರೆ, ಆಮೇಲೆ ನೆಕ್ಸ್ಟು ಈ ಗ್ರೂಪಲ್ಲಿ ಟಾಪ್ 2 ಆದವರು, ಈ ಗ್ರೂಪಲ್ಲಿ ಟಾಪ್ 2 ಆದವರು ಸೆಮಿಫೈನಲ್ಸ್ ಆಡ್ತಾರೆ. ಸೊ ಅಲ್ಲಿ ಇನ್ನೊಂದ್ಸಲಿ ಮೀಟ್ ಮಾಡೋದಕ್ಕೆ ಚಾನ್ಸ್ ಇದೆ. ಅದಕ್ಕೆ ನಾನು ಶೋನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಹೆಂಗೆ ಅನ್ನೋದನ್ನ ICC ಕ್ಲಾರಿಫೈ ಮಾಡಿದ್ದಾರೆ. ಇಲ್ಲಿ ಮಾತ್ರ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ್ ಸ್ಲ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ ಇವೆರಡೂ ಕೂಡ ಕ್ವಾಲಿಫೈ ಆಯಿತು ಅಂತಂದರೆ ಅವಾಗ ಬೇರೆ ಥರ ಬರುತ್ತೆ, ಇದು C2 ಅಂತ ಬಂದಾಗ ಮಾತ್ರ. ಸೊ ಈ ಸ್ಟೇಟಸ್ಗಳು ಚೇಂಜೇ ಆಗಲ್ಲ ಇವರೆಲ್ಲ ಕ್ವಾಲಿಫೈ ಆಗ್ತಿದ್ರೆ. ಇಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂದಾಗ ಅವ್ರ ಜಾಗನ ಯಾರು ಕ್ವಾಲಿಫೈ ಆಗಿರ್ತಾರೋ ಅವ್ರು ತಗೊಳ್ತಾರೆ. ಅಸಂಪ್ಷನ್ ಏನು ಅಂತಂದ್ರೆ ಇವರೆಲ್ಲ ಬೆಸ್ಟ್ ಟೀಮ್ಸು ಬಂದೇ ಬರ್ತಾರೆ ಅನ್ನೋದನ್ನ. ಸೊ ವೆನ್ಯೂ ತಗೊಳ್ಳೋದು ಈಸಿ, ಅವ್ರ ಟೈಮ್ ಲೈನ್ಸ್ಗೆ ಈಸಿ ಆಗುತ್ತೆ ಅನ್ನೋದನ್ನ. ಇವಾಗ ಇಂಗ್ಲೆಂಡಲ್ಲೇ ಬೇರೆ ಟೈಮ್ ಫ್ರೇಮು, ವೆಸ್ಟ್ ಇಂಡೀಸಲ್ಲಿ ಆಡ್ತಾ ಇದ್ದಾಗ ಅವ್ರದ್ದು ಬೆಳಗ್ಗೆ ರಾತ್ರಿ ಅಂತ ವ್ಯತ್ಯಾಸ ಆಗುತ್ತೆ, ಇಂಡಿಯಾನಲ್ಲೇ ಬೇರೆ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಈಸಿ ಆಗಲಿ ಅಂತ ಈ ಒಂದು ಫಾರ್ಮ್ಯಾಟ್ನ ಮಾಡಿದ್ದಾರೆ. ಇಲ್ಲಿ ಇದಾದ ತಕ್ಷಣ ಈ ಗ್ರೂಪ್ 1 ಗ್ರೂಪ್ 2 ಟಾಪ್ 2 ಟಾಪ್ 2 ಬಂದಾಗ ಅವ್ರು ಸೆಮಿಫೈನಲ್ಸ್ ಆಡಾದ್ಮೇಲೆ ಸೆಮಿಫೈನಲ್ಸ್ ಹಿಂಗೆ ಹಿಂಗೆ ಆಡ್ತಾರೆ, ಫೈನಲ್ಸ್ ಅಲ್ಲಿ ಆಡ್ತಾರೆ. ಅಲ್ಲಿ ಏನು ಕ್ಲಾರಿಫಿಕೇಶನ್ ಕೊಡುವಂಥದ್ದಿಲ್ಲ, ಇಲ್ಲಿ ಮಾತ್ರ ಕೊಡಬೇಕಾಯ್ತು ಯಾಕೆ ಈ ಥರ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತ. ಬಟ್ ಅದಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಆಲ್ರೆಡಿ ನೋಡಿದ್ದೀವಿ ನಾವು ಲೆಸರ್ ನೋನ್ ಟೀಮ್ಸ್ ಎಷ್ಟು ಚೆನ್ನಾಗಿ ಆಡುತ್ತೆ ಅಂತ. ಸಖತ್ತಾಗಿರೋಂಥ ಗೇಮ್ ಅಮೆರಿಕಾ ವರ್ಸಸ್ ಕೆನಡಾದಿಂದ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲ ಟೀಮ್ಸು ಚಾಲೆಂಜ್ ಮಾಡುತ್ತಾರೆ ಅನ್ನೋದು. ಲೆಸರ್ ನೋನ್ ಟೀಮ್ಸು ಚಾಲೆಂಜ್ ಮಾಡುತ್ತೆ ಮೇನ್ ಟೀಮ್ಸ್ನ, ಲೆಸರ್ ನೋನ್ ಟೀಮ್ ಅಗೇನ್ಸ್ ಆಡಿದಾಗ ಸಖತ್ತಾಗಿರೋ ಫೈಟ್ ಅಂತ ಇದ್ದೇ ಇರ್ತದೆ. ಅದಕ್ಕೆ ಫಾರ್ಮ್ಯಾಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇರ್ತದೆ. ನಂಬರ್ ಆಫ್ ಗೇಮ್ಸು ಇಂಪಾರ್ಟೆಂಟಾ? ಹೌದು, ಫೆಸ್ಟಿವಲ್ ಇದ್ದಾಗಿರುತ್ತೆ, ನೋ ಡೌಟ್. ಬಟ್ T20 ಯಾರು ಯಾರನ್ನು ಬೇಕಾದ್ರೆ ಹೊಡಿಬೋದು, ಅದಕ್ಕೆ ನಾನು ಕಾಯ್ತಾ ಇದ್ದೆ.